ಚುನಾವಣೆಯಲ್ಲಿ ಅಂತ ಹೇಳಿ ಪಣ ತೊಟ್ಟು ಕೆಲಸ ನಮ್ಮ ವಿಭಾಗ ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದೇವೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೇವೆ ನಿರಂತರವಾಗಿ ದಯಮಾಡಿ ನನ್ನ ದಲಿತ ಸಮುದಾಯ ಪ್ರಜ್ಞಾವಂತ ದಲಿತ ಸಮುದಾಯ ತವೆಲ್ಲರೂ ಕೂಡ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಹೊರೆವತ್ತ ರೈತ ಮಹಿಳೆ ಗುರುತಿಗೆ ಕ್ರಮ ಸಂಖ್ಯೆ 1 ತವೆಲ್ಲ ಆಶೀರ್ವದಿಸಿ ಈ ಎನ್ಡಿಎ ಅಭ್ಯರ್ಥಿಯನ್ನ ಗೆಲ್ಲಿಸಿ ಉಪಚುನಾವಣೆಯಲ್ಲಿ ಮುಂದಿನ ಈ ಭವಿಷ್ಯ ನಾಯಕನನ್ನ ತವೆಲ್ಲ ಆಶೀರ್ವದಿಸಿ ಗೆಲ್ಲಿಸಿಕೊಡಬೇಕು ಅಂತ ಹೇಳಿ ಮೊದಲನೇದಾಗಿ ನನ್ನೆಲ್ಲ ಸಮಾಜದ ಬಂಧುಗಳಿಗೆ ನಾನು ವಿನಮ್ರದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇವತ್ತು ಪಾಪ ವಿರೋಧ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಹಳ ಸಾರಿ ಗೆದ್ದಿದ್ದಾರೆ ಈ ತಾಲೂಕಿನಲ್ಲಿ ಗೆದ್ದು ಅವರದೇ ಆದಂತ ಕೊಡುಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಪಾಪ ಹೇಳ್ಕೊಳ್ತಾ ಇದ್ದಾರೆ ಸಹಜವಾಗಿ ನಾವೆಲ್ಲ ಶಾಸಕರಾದಾಗ ನಮ್ಮ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಚುನಾವಣೆಯಲ್ಲಿ ಆಯ್ಕೆ ಮಾಡೋದೇ ಜನ ಅಭಿವೃದ್ಧಿ ಮಾಡಲಿ ಅಂತ ಕ್ಷೇತ್ರ ಅಭಿವೃದ್ಧಿ ಆಗಲಿ ಅಂತಕಂತ ದೃಷ್ಟಿಯಿಂದ ಇವತ್ತು ನಮ್ಮನ್ನ ಆಯ್ಕೆ ಮಾಡ್ತಾರೆ ಇವತ್ತು ನಾವು ಅಭಿವೃದ್ಧಿ ದೃಷ್ಟಿಯಿಂದ ಚಿಂತನೆ ಮಾಡಬೇಕು ಅಥವಾ ನಾವು ಅಭಿವೃದ್ಧಿ ಮಾಡಿದ್ದೀವಿ ನಮಗೆ ಮತ ಕೊಡಬೇಕು ಅಂತಕಂತ ಡಿಮ್ಯಾಂಡ್ ಮಾಡೋದು ಒಂದು ಕಡೆ ಆದರೆ ಅಭಿವೃದ್ಧಿ ಮಾಡಿದಂತ ಸಂದರ್ಭದಲ್ಲಿ ಚುನಾವಣೆಗಳು ನಡೆಯದೆ ಒಂದು ರೀತಿ ಎರಡಕ್ಕೂ ಕೂಡ ಬೇರೆ ಬೇರೆ ರೀತಿಯಾದಂತ ಆಯಾಮಗಳಿದ್ದಾವೆ ಈ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ ಕೆಲಸ ಮಾಡಿದ್ದಾರೆ ಅಂತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಆ ವಿಚಾರವನ್ನು ಮುಂದೆ ಇಟ್ಕೊಂಡು ಮತ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಅವರು ಕೆರೆ ತುಂಬಿಸ್ಲಿಕ್ಕೆ ಮೂಲ ಕಾರಣಕರ್ತರ ಯಾರು ಅಂತಕ್ಕಂಥದ್ದನ್ನ ನನ್ನ ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ನಾನು ಕೂಡ ಮತ್ತೆ ಅದನ್ನ ಪುನರಾವರ್ತನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ 1996ರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಪಟ್ಟಕ್ಕೆ ಏರಿದಂತ ಕನ್ನಡದ ಹೆಮ್ಮೆಯ ಪುತ್ರ ರೈತ ನಾಯಕ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ಇವತ್ತು ಚನ್ನಪಟ್ಟಣ ತಾಲೂಕಿನ ಸಮಸ್ಯೆಯನ್ನ ಅರ್ಥಕೊಂಡು ಈ ಬರಡು ಪ್ರದೇಶವನ್ನ ಏನಾದರೂ ಮಾಡಿ ನೀರಿನ ಪ್ರದೇಶ ಮಾಡಬೇಕು ನೀರಾವರಿ ಮಾಡಬೇಕು ಅಂತಕ್ಕಂತ ಪ್ರಯತ್ನದಿಂದ ಅವರ ಶ್ರಮದಿಂದ ದೇವೇಗೌಡರ ಆಶೀರ್ವಾದದಿಂದ ಈ ಇಗ್ಲೂರು ಅಣೆಕಟ್ಟು ನಿರ್ಮಾಣ ಮಾಡಲಿಕ್ಕೆ ನಿರ್ಮಾತೃ ಸನ್ಮಾನ್ಯ ದೇವೇಗೌಡಜಿಯವರು ಅಂತಕ್ಕಂಥದ್ದನ್ನ ಈ ನನ್ನ ತಾಲೂಕಿನ ಮಹಾಜನತೆಗೆ ಮತ್ತೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಆ ಅಣೆಕಟ್ಟೆ ನಿರ್ಮಾಣ ಆದಮೇಲೆ ಇವತ್ತೇನು 28 ಕೆರೆಗಳಿಗೆ ನೀರು ತುಂಬಿಸಿದ್ದೀನಿ ನಾನು ಅಂತಕ್ಕಂಥ ಮಾತನ್ನ ಸಿ ಪಿ ಯೋಗೇಶ್ವರ ಅವರು ಹೇಳ್ತಾ ಇದ್ದಾರೆ ಇವತ್ತು ದೇವೇಗೌಡರು ಅಣೆಕಟ್ಟೆ ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಯಾವ ಕೆರೆಗಳಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತಕ್ಕಂಥದ್ನ ಅವ್ರಿಗೆ ಜ್ಞಾಪಕ ಮಾಡ್ಕೊಡ್ಲಿಕ್ಕೆ ಹೇಳ್ತೇನೆ ಮತ್ತು ಈ ಜನ ಮಹಾಜನತೆಗೆ ನಾನು ಕೂಡ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಅದಾದ್ಮೇಲೆ ಕುಮಾರಸ್ವಾಮಿ ಸಾಹೇಬರು ಈ ತಾಲೂಕಿನಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಆರ್ ಸಿ ಶಾಸಕರಾದ್ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಸುಮಾರು ಅದೇ ಇಗ್ಲೂರ್ ಡ್ಯಾಮ್ ಇಂದ 100 ಕೆರೆಗಳನ್ನ ತುಂಬಿಸ್ತಕ್ಕಂತ ಮುಂದುವರಿದ ಯೋಜನೆಗಳನ್ನ ಮಾಡಿದ್ರು ಆದ್ರೆ ಇವರು 28 ಕೆರೆಗಳನ್ನ ತುಂಬಿಸುವಂತ ಸಂದರ್ಭದಲ್ಲಿ ಆಗ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿ ಇವತ್ತು ಅವತ್ತು ಕೂಡ ದೇವೇಗೌಡ ಸಾಹೇಬರ ಒಂದು ಆಶೀರ್ವಾದದಿಂದ ಆ 28 ಕೆರೆಗಳಿಗೆ ಹಣವನ್ನ ಬಿಡುಗಡೆ ಮಾಡಿಸಿ ಅದನ್ನ ಮಾಡಲೇಬೇಕು ಅಂತ ಹೇಳಿ ಒತ್ತಡ ಹಾಕ್ತಂಥದ್ದು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅಜಿಯವರು ಅಂತಕ್ಕಂಥದ್ದನ್ನ ಇವತ್ತು ನೆನೆಸ್ಕೋಬೇಕಾಗ್ತದೆ ಇದರೊಟ್ಟಿಗೆ ಇದನ್ನ ಮೂಲ ಈ ಅಣೆಕಟ್ಟು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು ಇವತ್ತು ವರದೇಗೌಡರನ್ನು ಕೂಡ ನಾವು ನೆನೆಸ್ಕೋಬೇಕಾಗ್ತದೆ ದೇವೇಗೌಡರು ಹಿಂದೆ ಬಿದ್ದು ಇದಾಗಲೇಬೇಕು ನನ್ನ ತಾಲೂಕಿಗೆ ಅಂತೇಳಿ ಜೊತೆಲಿದ್ದು ಶಾಸಕರಾಗಿ ಮಂತ್ರಿಗಳಾಗಿ ಇವತ್ತು ದೇವೇಗೌಡ ಸಾಹೇಬರಿಗೆ ಪರಮಾಪ್ತರಾಗಿ ಅವರನ್ನ ಮನವೊಲಿಸಿ ಈ ಅಣೆಕಟ್ಟೆಯನ್ನ ಫೀಸಿಬಲ್ ಇಲ್ಲ ಅಂತೇಳಿ ಒಂದ್ಸಾರಿ ರಿಜೆಕ್ಟ್ ಮಾಡಿದ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡಿದಾಗ ದೇವೇಗೌಡ ಸಾಹೇಬರು ಅದನ್ನ ಮತ್ತೆ ಮುನ್ನೆಲೆಗೆ ತಂದು ಅದನ್ನ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಅದು ಅಪ್ರೂವ್ ಮಾಡಿಸಿ ಮಾಡಿಸ್ದಂತ ಕೀರ್ತಿ ಸನ್ಮಾನ್ಯ ದೇವೇಗೌಡರ ಸಾಹೇಬರಿಗೆ ಸಲ್ಲುತ್ತೆ ಅಂತಕ್ಕಂಥದ್ನ ಈ ತಾಲೂಕಿನ ಮಹಾಜನತೆಗೆ ನಾನು ಹೇಳ್ಕೊಡ್ಲಿಕ್ಕೆ ಬಯಸ್ತೇನೆ 2018ರಲ್ಲಿ ಅದಾದ್ಮೇಲೆ 2023ರಲ್ಲಿ ಒಟ್ಟು 6 ವರ್ಷಗಳ ಕಾಲ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು ಈ ತಾಲೂಕಿನಲ್ಲಿ ಆಡಳಿತ ಮಾಡಿದ್ದಾರೆ
ಈ ತಾಲೂಕಿನ ಮಹಾಜನತೆ ಆಶೀರ್ವಾದದಿಂದ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸುಮಾರು ನೂರಾರು ಕೆರೆಗಳಿಗೆ ಮತ್ತೆ ಮುಂದುವರಿದ ಹಾಗೆ ಕೆರೆಗಳನ್ನು ತುಂಬಿಸ್ತಕ್ಕಂಥ ಇಗ್ಲೂರು ಅಣೆಕಟ್ಟೆಯಿಂದ ಆ ಕೆಲಸವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಬಯಸ್ತಾ ಇದ್ದೇನೆ. ಇನ್ನು ಉಳಿದಂಗೆ ಹಲವಾರು ಆಸ್ಪತ್ರೆಗಳು ತಾಲೂಕಿನಲ್ಲಿ, ಶಾಲಾ ಕಟ್ಟಡಗಳು, ಅಂಗನವಾಡಿ ಕಟ್ಟಡಗಳು, ರಸ್ತೆಗಳು, ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಚನ್ನಪಟ್ಟಣದಲ್ಲಿ ಸಾವಿರಾರು ಕೋಟಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆನೇ ಇದೆ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಾಲೋನಿಗಳಲ್ಲಿ ಪ್ರತಿ ಕಾಲೋನಿಯಲ್ಲೂ ಕೂಡ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿರ್ತಕ್ಕಂಥದ್ದು, ಗಂಗಾ ಕಲ್ಯಾಣವನ್ನ ಇವರು ಯಥೇಚ್ಛವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಹೆಚ್ಚುವರಿಯಾಗಿ ಗಂಗಾ ಕಲ್ಯಾಣವನ್ನ ಪರಿಶಿಷ್ಟ ಜಾತಿ ಸಮಾಜದ ಇವತ್ತು ಹೊಲ ಗದ್ದೆಗಳಿಗೆ ನೀರರಿಸ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಜಾರಿಗೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಅವಕಾಶ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಹಿಂದೆ ಸನ್ಮಾನ್ಯ ದೇವೇಗೌಡಜಿಯವರು ಪ್ರಧಾನ ಮಂತ್ರಿ ಆದಾಗ ಈ ಹಳೆ ಮೈಸೂರು ಪ್ರಾಂತ್ಯಕ್ಕೆ ತಮಿಳುನಾಡಿಗೂ ನಮಗೂ ಕಾವೇರಿ ಡಿಸ್ಪ್ಯೂಟ್ ಇದ್ದಾಗ 18 ಟಿ ಎಂ ಸಿ ಹೆಚ್ಚುವರಿ ನೀರನ್ನು ತಗೊಳ್ಳೋದಕ್ಕೆ ದೇವೇಗೌಡ ಸಾಹೇಬರು ಪಾತ್ರ ಇದೆ. ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ಇವತ್ತು ನಮಗೆ 18 ಹೆಚ್ಚುವರಿ, ನಮಗೇನು ಹಿಂದೆ ಫಿಕ್ಸ್ ಮಾಡಿದ್ರು ಅದಕ್ಕಿಂತ ಹೆಚ್ಚುವರಿ 18 ಟಿ ಎಂ ಸಿ ನೀರನ್ನು ಈ ಹಳೆ ಮೈಸೂರು 11-12 ಜಿಲ್ಲೆಗಳಿಗೆ ತಗೊಳ್ಳೋದಕ್ಕೆ ಅವ್ರದ್ದು ದೊಡ್ಡ ಪಾತ್ರ ಇದೆ. ಅವರ ಆಶೀರ್ವಾದದಿಂದನೇ ಇವತ್ತು 18 ಟಿ ಎಂ ಸಿ ನೀರು ಸಿಕ್ಕಿದೆ. ಅದರಿಂದನೇ ಇವತ್ತು ರಾಮನಗರಕ್ಕೆ, ಚನ್ನಪಟ್ಟಣಕ್ಕೆ, ಮಾಗಡಿಗೆ, ಕನಕಪುರಕ್ಕೆ ಕುಡಿಯೋ ನೀರು, ವ್ಯವಸಾಯಕ್ಕೆ ನೀರನ್ನ ತರಲಿಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿಯವರು 540 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸತ್ಯಗಾಲ ನೀರಾವರಿ ಯೋಜನೆಯನ್ನ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದನ್ನ ನನ್ನ ಮಹಾಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ದೇವೇಗೌಡಜಿಯವರು ಇಗ್ಲೂರು ಅಣೆಕಟ್ಟು ನಿರ್ಮಾಣ ಮಾಡಿ ಈ ತಾಲೂಕಿಗೆ ಇವತ್ತು ನೀರಾವರಿ ಹರಿಕಾರರಾಗಿ ಇವತ್ತು ನೀರಾವರಿಯನ್ನ ಮಾಡಿದ್ರು, ಹಸಿರನ್ನ ಮಾಡಿದ್ರು, ಹಸಿರು ಮಾಡಿದ್ರು. ಇವತ್ತು ಮತ್ತೆ ಅವರ ಮಗ ಕುಮಾರಸ್ವಾಮಿಯವರು 540 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನನ್ನ ತಾಲೂಕಿಂದನೇ ಪ್ರಾರಂಭ ಆಗೋದು, ಬೆಳಕವಾಡಿಯಿಂದ ಪ್ರಾರಂಭ, ನೇರವಾಗಿ ಪೈಪನ್ನು ಜೋಡಿಸಿ ಗುರುತ್ವಾಕರ್ಷಣೆ ಮುಖಾಂತರ ಅಂಡರ್ಗ್ರೌಂಡ್ನಲ್ಲಿ ನೀರನ್ನು ತರ್ತಕ್ಕಂಥದ್ದು ಇಡೀ ಈಗಾಗಲೇ ಪ್ರಾಜೆಕ್ಟು ಅಂತಿಮ ಹಂತಕ್ಕೆ ಬಂದಿದೆ. ಅದರಿಂದ ಆ 540 ಕೋಟಿ ಸತ್ಯಗಾಲ ಕಾವೇರಿ ನೀರಾವರಿ ಯೋಜನೆಯಿಂದ ಇಗ್ಲೂರು ಅಣೆಕಟ್ಟು, ಕಣ್ವ ಅಣೆಕಟ್ಟು, ವೈಜಿಗುಡ್ಡ ಅಣೆಕಟ್ಟು, ಮಂಚಿನಬೆಲೆ ಅಣೆಕಟ್ಟನ್ನು ತುಂಬಿಸ್ತಕ್ಕಂಥ ಮಹತ್ವವಾದಂಥ ಯೋಜನೆಯನ್ನು ಜಾರಿಗೆ ತಂದಿದ್ದು 2018ರಲ್ಲಿ ಮುಖ್ಯಮಂತ್ರಿಯಾದ ಕುಮಾರಣ್ಣವರು ಆ ಕಾರ್ಯಕ್ಕೆ ಚನ್ನಪಟ್ಟಣದಲ್ಲೇ ಚಾಲನೆ ಕೊಟ್ಟರು, ಶಂಕುಸ್ಥಾಪನೆ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ನಾನೇ ಸಾಕ್ಷಿ, ನಾನು ಕೂಡ ನನ್ನ ತಾಲೂಕಿಗೆ ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ಗ್ರಾಮಗಳಿಗೆ ಅಟ್ಲೀಸ್ಟ್ ಒಂದು ವಾಲ್ವ್ ಹಾಕಿ ನಮಗೊಂದು ಸ್ವಲ್ಪ ನೀರು ಕೊಡಿ ಅಂತೇಳಿ ಆವತ್ತು ಕುಮಾರಸ್ವಾಮಿ ಅವರನ್ನ ನಾನು ರಿಕ್ವೆಸ್ಟ್ ಮಾಡಲಿಕ್ಕೆ ಚನ್ನಪಟ್ಟಣ ಆ ಶಂಕುಸ್ಥಾಪನೆ ಕಾರ್ಯಕ್ರಮ 540 ಕೋಟಿ ವೆಚ್ಚದ ನೀರಾವರಿ ಯೋಜನೆ ಕಾರ್ಯಕ್ರಮ ಶಂಕುಸ್ಥಾಪನೆ ಕಾರ್ಯಕ್ರಮ ನಾನು ಕೂಡ ಹಾಜರಿದ್ದೆ. ಇವತ್ತು ಅಂತ ಮಹತ್ತರ ಯೋಜನೆ, ಈ ಯೋಜನೆ ತಂದಿರ್ತಕ್ಕಂಥದ್ದು ನೋಡಿ, ಕಾವೇರಿ ಕೊಳ್ಳ ತುಂಬಿ ಹರಿತಿದ್ರು, ಕಾವೇರಿ ಹರಿತಿದ್ರು, ಕಾವೇರಿ 124 ಅಡಿ ಕೆ ಆರ್ ಎಸ್ ತುಂಬಿದ್ರು, ಸಿಂಸಾ ನದಿಗೆ ನೀರೇ ಇಲ್ಲ, ಸಿಂಸಾ ನದಿಗೆ ಒಂದು ತೊಟ್ಟು ನೀರಿಲ್ಲ, ಕಾವೇರಿ ತುಂಬಿ ಹರಿತಾ ಇದೆ, ಅಲ್ಲಿ ಪ್ರವಾಹ ಆಗಿದೆ. ಊರಿಗಾಲಿ ಉಲ್ಲಂಬಳ್ಳಿ ಆ ಭಾಗದಲ್ಲಿ ಇರ್ತಕ್ಕಂಥ ಕಾವೇರಿ ನದಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಸೋಮನಹಳ್ಳಿ, ಇವತ್ತು ಬಿಜಿ ಮೊಳೆ, ಚಿಕ್ಕಬಾಗ್ಲು ಎಲ್ಲ ಪೈರೆಲ್ಲ ಕೊಚ್ಕೊಂಡು ಹೋಗಿದೆ, ಗದ್ದೆ ಎಲ್ಲ ಮುಳ್ಕೊಂಡು ಅಂತ ಪ್ರವಾಹ ಆಗಿದೆ. ಆದರೆ ಸಿಂಸಾ ನದಿಗೆ ನೀರೇ ಇಲ್ಲ, ಎಂತ ವಿಪರ್ಯಾಸ. ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ನದಿ ಅದು ಕೂಡ ಕೂಡ್ಕೊಂಡು ಕಾವೇರಿ ಒಳಗೆ ಹೋಗ್ತಕ್ಕಂಥದ್ದು, ಈ ನದಿಗಳು ಕೂಡ ಹರಿಬೇಕು ಅಂತೇಳಿ ಇಂಥ ಯೋಜನೆಯನ್ನ 540 ಕೋಟಿ ರೂಪಾಯಿ ಯೋಜನೆಯನ್ನ ಕುಮಾರಸ್ವಾಮಿಯವರ ಮಹತ್ವಾಕಾಂಕ್ಷೆ ಯೋಜನೆ ಕನಸಿನ ಯೋಜನೆಯನ್ನ ಇವತ್ತು ಜಾರಿಗೆ ತಂದಿದ್ದು ನಮ್ಮ ನಾಯಕರು ಕುಮಾರಸ್ವಾಮಿ ಅನ್ನೋದನ್ನ ತಮ್ಮೆಲ್ಲರ ಮುಖಾಂತರ ನನ್ನ ಮಹಾಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಯಾವ ಮುಖ ಒತ್ಕೊಂಡು